ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್ ಆರಾಧ್ಯ. ಗಾದೆ ದೇವ್ರಿಗೆ ಸಮಾನ ಅಂತಾರೆ, ಆದರೆ ಈ ಕಾಲದಲ್ಲಿ ಗಾದೆನ ಯಾರು ಫಾಲೋ ಮಾಡ್ತಾರೆ ಹೇಳಿ? ನಮ್ಮ ಸುತ್ತಮುತ್ತ ಇರುವಂತಹ ಹಿರಿಕರು ಹಾಗೂ ನಮ್ಮ ಜೊತೆ ಇರುವಂತಹ ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಅಜ್ಜ ಅಜ್ಜಿಯರಾಗಲಿ, ಅವರಿಗೆ ಮಾತ್ರ ಗೊತ್ತು ಈ ಗಾದೆಯ ಮಹತ್ವ. ನಮಗೂ ಸಹ ಅದೆಷ್ಟೋ ಗಾದೆಗಳ ಬಗ್ಗೆ ವಿವರಣೆ ಗೊತ್ತಿಲ್ಲ. ಆ ವಿವರಣೆ ತಿಳಿಸೋಕೆ ನಮ್ಮ ಹಿರಿಕರು ಇದ್ದಾರೆ ನಮ್ಮ ಜೊತೆ, ಆದರೆ ಅವರ ಜೊತೆ ಕೂತು ಮಾತಾಡೋಕ್ಕೆ ನಮಗೆ ಸಮಯ ಇಲ್ಲ. ಯಾಕಂದರೆ ಎಲ್ಲರ ಬಾಯಲ್ಲೂ ಬ್ಯುಸಿ ಬ್ಯುಸಿ ಅಂತಲೇ ಬರುತ್ತೆ. ಆದರೆ ಒಂದು ಬಾರಿ ನಮ್ಮ ಹಿರಿಕರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಅದೆಷ್ಟೋ ವಿಷಯಗಳು, ಹಾಗೆ ಗಾದೆ ವಿಚಾರವಾಗಿ ಅದೆಷ್ಟೋ ವಿಚಾರಗಳು ಅವ್ರ ಬಾಯಿಂದನೇ ಕೇಳ್ಬೋದು. ನಮ್ಮ ಬ್ಯುಸಿ ಲೈಫ್ನಲ್ಲೂ ಕೂಡ ನಮ್ಮ ಹಿರಿಯರ ಜೊತೆ ನಾವು ಸಮಯವನ್ನು ಕಾದಿರಿಸೋಣ, ಅವರ ಜೊತೆ ಸಮಯವನ್ನು ಕಳೆಯೋಣ, ಗಾದೆಗಳ ಬಗ್ಗೆ ಅದೆಷ್ಟೋ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಮುಂದೆ ನಿಮಗೋಸ್ಕರ ವಾರಕ್ಕೆ 2 ದಿನ ಗಾದೆಗಳನ್ನ ಹೊತ್ತು ತರ್ತೀನಿ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ. ನನ್ನ ಈ ಯೂಟ್ಯೂಬ್ ಚಾನಲ್ನ ಬೆಳೆಸೋಕ್ಕೆ ನೀವೇ ನನಗೆ ಪ್ರೋತ್ಸಾಹ ನೀಡಬೇಕು. ನನ್ನ ಹಂಬಲವೇ ನಿಮ್ಮ ಬೆಂಬಲ. ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.